ಪ್ರೊಡ್ಯೂಸರಿಗೆ ಕೇಳೋಣ, ಡೈರೆಕ್ಟರ್ ಕೇಳೋಣ, ಸಂಗೀತ ಅವ್ರಿಗೆ ಕೇಳೋಣ. ಸಂಗೀತ ಅವ್ರಿಗೆ ಬ್ಯೂಟಿಫುಲ್ ಫ್ಲವರ್ಗೆ ಮತ್ತೆ ಫ್ಲವರ್ ಕೊಟ್ಟಂಗಾಯ್ತು, ಏನಂತೀರಾ? ಹೌದಾ? ಸೊ ಎಸ್, ಮೂರು ಜನಕ್ಕೆ ಸ್ವಾಗತ ನನ್ನ ಕಡೆಯಿಂದ ಕೂಡ. ಹಾರ್ಟ್ಲಿ ವೆಲ್ಕಮ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಮಾರಿಗೋಲ್ಡ್ 5ನೇ ತಾರೀಕು ಥಿಯೇಟರ್ ರಿಲೀಸ್ ಆಗ್ತದೆ, ಏಪ್ರಿಲ್ 5ನೇ ತಾರೀಕು. ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಮೂವಿ. ಹಾಗೆ ದಿಗಂತವರಾಗ್ಲಿ, ನನ್ನ ಆಗಲಿ, ಇಷ್ಟೊಂದು ನೋಡ್ದಿರೋ ಅಂತ ಒಂದು ಅವತಾರದಲ್ಲಿ ನೋಡ್ತೀರಾ, ತುಂಬ ಕುತೂಹಲ ಇದೆ ನನಗೂ ಕೂಡ. ಯಾವ ಥರ ಜನ ರಿಸೀವ್ ಮಾಡ್ತಾರೆ ಅಂತ ನಿಮ್ಮ ರಿಯಾಕ್ಷನ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾರೆ, ಥಿಯೇಟರ್ ಬಂದು ನೋಡಿ. ಮಾರಿಗೋಲ್ಡ್ ಮಾರಿಗೋಲ್ಡಲ್ಲಿ ಸೋನು ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಸೋನು ಅಂತ ಅಂದರೆ ಒಂದು ಡ್ಯಾನ್ಸರ್ ರೀತಿ ಒಬ್ರು ಇರ್ತಾರೆ. ಸ್ವಲ್ಪ ಗ್ಲಾಮರಸ್ ಆಗಿದೆ ಪಾತ್ರ. ಗ್ಲಾಮರಸ್ ಅಂದರೆ ಸ್ಕಿನ್ ಶೋ ಅಂತೂ ಖಂಡಿತವಾಗ್ಲೂ ಅಲ್ಲ, ಆದರೆ ನಾನು ಮಾಡದಿರೋ ಅಂತ ಒಂದು ಪಾತ್ರ. ಇಷ್ಟೊಂದು ನಾನು ಅದನ್ನ ಅಟೆಂಪ್ಟೇ ಮಾಡಿಲ್ಲ. ನಂಗೆ ತುಂಬ ಹೊಸದ್ದು, ತುಂಬ ಸುಮಾರಷ್ಟು ಕಲಿಯಕ್ಕೆ ಸಿಕ್ತು ನಂಗೆ ಈ ಪಾತ್ರದಿಂದ. ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಇತ್ತು. ಆ್ಯಸ್ ಅ ವುಮೆನ್ ಶಿ ಇಸ್ ವೆರಿ ಸ್ಟ್ರಾಂಗ್. ಆ್ಯಂಡ್ ಒಬ್ಳು ಹುಡುಗಿ, ಅವಳು ಯಾರನ್ನಾದರೂ ಇಷ್ಟಪಟ್ಟರೆ ಯಾವ ಮಟ್ಟಕ್ಕೆ ಬೇಕಿದ್ರೂ ಹೋಗ್ತಾಳೆ ಅನ್ನೋ ಒಂದು ಪಾತ್ರ ಇದು. ಸೊ ತುಂಬ ಡೆಪ್ತ್ ಇದೆ ಕ್ಯಾರೆಕ್ಟ್ರಲ್ಲಿ, ಅದು ತುಂಬ ಎಂಜಾಯ್ ಮಾಡಿದ್ದೀನಿ ಕ್ಯಾರೆಕ್ಟರ್ ಮಾಡಬೇಕಿದ್ರೆ. ತುಂಬ ಬೇಗ ಮುಗ್ದಿತ್ತು ಶೂಟು, ಆದರೆ ಇವಾಗ ನೋಡಿ ಸಮಯ ಮೂಡಿ ಬಂದಿದೆ ಅಂತ ಹೇಳ್ತೀನಿ. ಇವಾಗ ರಿಲೀಸ್ ಆಗ್ತಾ ಇದೆ 5ನೇ ತಾರೀಕಿಗೆ. ಥಿಯೇಟ್ರಲ್ಲಿ ಹೀಗಿರುತ್ತೆ ರೆಸ್ಪಾನ್ಸ್ ಅಂತ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನೋಡೋಕ್ಕೆ. ಸೊ ಎಲ್ಲರೂ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ತೀನಿ. ಮುಂದೆ ಬರೋ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳಬೇಕು ಅಂದರೆ ಡಿಸ್ಕಷನ್ಸ್ ನಡೀತಾ ಇದೆ, ಆದಷ್ಟು ಬೇಗ ನಾನು ಅನೌನ್ಸ್ ಮಾಡ್ತೀನಿ ಯಾವ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಆದರೆ ಸದ್ಯಕ್ಕೆ ಕ್ಯೂರಿಯಾಸಿಟಿ ಮಾರಿಗೋಲ್ಡ್ ಚಿತ್ರ ಒಬ್ಬ ಡೈರೆಕ್ಟರ್ ನಿರ್ಮಾಣ ಮಾಡ್ತಾನೆ ಅಂತ ಹೇಳಿದರೆ ಅದು ಖಂಡಿತವಾಗಲೂ ಖುಷಿಯಾದ ವಿಚಾರ, ಆಮೇಲೆ ಭಾಳ ಜವಾಬ್ದಾರಿಯಾದಂಥ ವಿಷಯ. ಯಾಕಂದರೆ ಒಬ್ಬ ಡೈರೆಕ್ಟ್ರು ಡೈರೆಕ್ಟ್ರಾಗಿ ಕೆಲಸಗಳನ್ನು ಮಾಡ್ತಾ ಇರಬೇಕಾದ್ರೆ ಅವನು ಕನಸುಗಳನ್ನು ಕಾಣ್ತಾ ಇರ್ತಾನೆ, ಆಮೇಲೆ ಸಿನಿಮಾ ಮೇಕಿಂಗಲ್ಲಿ ಕನಸುಗಳನ್ನು ಕಾಣ್ತಾ ಇರ್ತಾನೆ, ಜೊತೆಗೆ ಬದುಕನ್ನು ಕಟ್ಕೋಬೇಕಾಗುತ್ತೆ ಅವನು, ಬದುಕನ್ನು ಕಟ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇರ್ತಾನೆ. ಈ ಎಲ್ಲ ನಾವು ಮೂಲಗಳಿಂದ ನೋಡಿದಾಗ ಚಿತ್ರ ನಿರ್ಮಾಣ ಮಾಡೋದಕ್ಕೆ ಸಾಧ್ಯನಾ ಒಬ್ಬ ಡೈರೆಕ್ಟ್ರು? ಅದು ಹೌದು ಅಥವಾ ಇಲ್ಲ, ಎರಡೂ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಕಷ್ಟದ ಕೆಲಸ. ಯಾಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಸಿನಿಮಾ ನಿರ್ಮಾಣಕ್ಕೆ ಬಂಡವಾಳ ಭಾಳಷ್ಟು ಬೇಕಾಗುತ್ತೆ. ಈಗ ಮೊದಲು ಸಿನಿಮಾ ಮಾಡ್ತಾ ಇದ್ದು ಬೇರೆ ಥರ ಇತ್ತು, ಆದರೆ ಈಗ ಸಿನಿಮಾ ಮಾಡೋ ವಾತಾವರಣವೇ ಬದಲಾಗುತ್ತೆ. ಪ್ರಚಾರ ಮಾಧ್ಯಮ ಇರ್ಬೋದು, ನಿರ್ಮಾಣ ಮೇಕಿಂಗ್ ಇರ್ಬೋದು, ಆಮೇಲೆ ಅದರ ತಾಂತ್ರಿಕತೆಯ ವಿಭಿನ್ನವಾದಂಥ ವಿಭಾಗಗಳಲ್ಲಿರಬಹುದು, ಎಲ್ಲವೂ ಕೂಡ ನಾವು ಗಮನಿಸಿದಾಗ ಆ ಒಂದೊಂದು ಥರದ ಒಂದೊಂದು ಕೆಲಸಗಳು ಅನುಭವಗಳನ್ನು ನೀಡ್ತಾ ನನಗೆ ಹೌದು ಇವತ್ತು ಯಾಕೆ ನಾನು ಇವತ್ತು ಒಂದು ಚಿತ್ರ ನಿರ್ಮಾಣ ಮಾಡಬಾರ್ದು ಅನ್ನೋದು ಯಾವತ್ತೋ ಒಂದು ಕನಸು ಕಾಣ್ತಾ ಇದ್ದೆ. ನಾನು ಹೀಗೆ ಕತೆಗಳ ಹುಡುಕಾಡ್ತಲ್ಲಿರಬೇಕಾದ್ರೆ ಒಬ್ಬರು ಪತ್ರಿಕೋದ್ಯಮ ನನ್ನ ಸ್ನೇಹಿತ ಒಬ್ಬರು ವಿಜಯ ಭರಮಸಾಗರ್ ಅಂತ ಹೇಳಿ ನಿಮ್ಮ ಕತೆ ಹೇಳಲಿಕ್ಕೆ ಇವತ್ತು ಒಬ್ಬರು ಬರ್ತಾ ಇದ್ದಾರೆ, ನೀವು ಸುಮ್ಮನೆ ಒಂದು ಸರಿ ಕತೆ ಕೇಳಿ ಅಂತ ಹೇಳಿ ಸರಿ ಬನ್ನಿ ಅಂತೇಳಿ ನನ್ನ ಆಫೀಸಿಗೆ ಬಂದರು. ಕೂತ್ಕೊಂಡು ಕತೆ ಕೇಳಬೇಕಾದ್ರೆ ಕತೆ ಹೇಳಿದ್ರು ಅವರು, ಕತೆ ನಾನು ಕೇಳಲಿಲ್ಲ, ಸಿನಿಮಾ ನೋಡಿದೆ ನಾನು, ಮಾರಿಗೋಲ್ಡ್ ಅನ್ನೋ ಸಿನಿಮಾನೇ ನೋಡಿದೆ ನಾನು. ಅಂದರೆ ಒಬ್ಬ ಡೈರೆಕ್ಟರ್ ಆಗಬೇಕಾಗಿರೋವನಿಗೆ ಕ್ರಿಯೇಟಿವ್ ಆಗಿ ಎಷ್ಟೆಲ್ಲ ಕೆಲಸಗಳನ್ನು ಮಾಡ್ಬೋದು, ಅವನು ಸಿನಿಮಾ ಎಷ್ಟು ಮಟ್ಟಿಗೆ ನಿರ್ಮಾಣ ಮಾಡಬಲ್ಲ, ಎಷ್ಟು ಮಟ್ಟಿಗೆ ದೃಶ್ಯಗಳನ್ನು ಕಟ್ಟಿ ಕೊಡಬಲ್ಲ ಅನ್ನೋ ಒಂದು ಕನಸು ನನಗೆ ಅಲ್ಲೇ ನನಸಾಗೋಯಿತು. ಆಗ ನಾನು ಅವರಿಗೊಂದು ಮಾತು ಹೇಳಿದೆ, ಕೆಲಸ ಮಾಡಿ ರಾಘವೇಂದ್ರ ಅವರೇ, ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಕತೆ ನಾನು ತೊಗೊಳ್ತಾ ಇಲ್ಲ ಅಂತ. ಯಾಕೆ ಸರ್, ಚೆನ್ನಾಗಿಲ್ವಾ? ಖಂಡಿತ ಚೆನ್ನಾಗಿದೆ, ಮತ್ತು ಯಾಕೆ ತೊಗೊಳ್ತಾ ಇಲ್ಲ ಸರ್? ನಾನು ಡೈರೆಕ್ಟ್ರು ಡೈರೆಕ್ಟ್ ಮಾಡ್ತಾ ಇಲ್ವನ ನಿಮ್ಮ ಕತೆಯನ್ನು? ಅಂದರೆ ನಿಮ್ಮ ಕತೆ ಇಷ್ಟ ಆಗಿಲ್ವಾ ಸರ್? ಅಂದರೆ ಇಲ್ಲ, ಕೆಲಸ ಮಾಡಿ, ನಿಮ್ಮ ಕತೆಗೆ ನೀವೇ ಡೈರೆಕ್ಟ್ರಾಗಿ, ನಾನು ನಿಮ್ಮ ಕತೆಗೆ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದೆ. ಅಂದರೆ ಅವ್ರಿಗೆ ಏನು ಅನ್ನಿಸ್ತು ಆ ಕ್ಷಣದಲ್ಲಿ, ಇವ್ರು ಹೆಂಗೆ ನಿರ್ಮಾಣ ಮಾಡ್ತಾರೆ ಅಂದರೆ ನನಗೇನೋ ಒಂದು ಜೋಕ್ ಮಾಡ್ತಿದ್ದಾರೇನೋ ಅಂತೇಳಿ ಗೊಂದಲಕ್ಕೆ ಕೇಳಾಗ. ಆಮೇಲೆ ಇಲ್ಲ ಇಲ್ಲ, ಖಂಡಿತವಾಗ್ಲೂ ನಾನು ವಾಸ್ತವ ಹೇಳ್ತಾ ಇರೋದು ನಿಮಗೆ, ನೀವು ಡೈರೆಕ್ಟ್ ಮಾಡಿ ನಾನು ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದೆ. ಸರ್ ಒಂದು ದಿನ ಟೈಮ್ ಕೊಡಿ ಅಂದರು, ಒಂದು ದಿನ ಟೈಮ್ ತೊಗೊಂಡು ಕನ್ಕ್ಲೂಷನ್ಗೆ ಬಂದರು. ಆಮೇಲೆ ಚಿತ್ರ ನಿರ್ಮಾಣ ಶುರು ಮಾಡಿದ್ರು, ನಿರ್ಮಾಣ ಅವತ್ತು ಶುರು ಮಾಡಿದ್ದು. ಇವತ್ತು ಗೋಲ್ಡ್ ಆಗಿ ಮಾರಿ ಗೋಲ್ಡ್ ಚಿತ್ರ ನಿಮ್ಮೆಲ್ಲರ ಮುಂದೆ 5ನೇ ತಾರೀಕಿಗೆ ಬರ್ತಾ ಇದೆ. ಖಂಡಿತವಾಗ್ಲೂ ನಾವೆಲ್ಲರೂ ನಮ್ಮ ನಮ್ಮ ಸಿನಿಮಾಗಳು ಭಾಳಷ್ಟು ಚೆನ್ನಾಗಿದೆ, ಸೂಪರು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತೀವಿ. ಈ ಭರವಸೆಗಳನ್ನು ಇಟ್ಟುಕೊಂಡು ಪ್ರೇಕ್ಷಕರು ಏನು ಮಾಡ್ತಾರೆ, ಚಿತ್ರಮಂದಿರಗಳಿಗೆ ಬರ್ತಾರೆ, ಅವರಿಗೆ ನಿರಾಶೆ ಆಗುತ್ತೆ. ನಾವು ಹೇಳಿರೋ ಮಟ್ಟದಲ್ಲಿ ಆ ಚಿತ್ರ ನಾವು ಕಟ್ಕೊಟ್ಟಿರೋದಿಲ್ಲ, ಆದರೆ ನಿಮಗೆ ಖಂಡಿತವಾಗ್ಲೂ ನಾನು ಒಂದು ಭರವಸೆಯನ್ನು ಕೊಡ್ತೀನಿ. ಮಾರಿಗೋಲ್ಡ್ ಚಿತ್ರ ನೋಡಿದ್ರೆ ನಿಮ್ಗೆ ಯಾರಿಗೂ ಕೂಡ ನಿರಾಶೆ ಆಗಲ್ಲ. ಕನ್ನಡದಲ್ಲಿ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ, ದಿಗಂತ ಆಗಲಿ, ಸಂಗೀತ ಆಗಲಿ, ತುಂಬ ಚೆನ್ನಾಗೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಸಂಗೀತ ನಮ್ಮ ವೀರ ಸಮರ್ಥ ಅವರು ತುಂಬ ಚೆನ್ನಾಗಿ ಸಂಗೀತವನ್ನು ಮಾಡಿದ್ದಾರೆ. ಯೋಗರಾಜ್ ಭಟ್ ಅವರು ಒಳ್ಳೆ ಹಾಡನ್ನು ಬರ್ಕೊಟ್ಟಿದ್ದಾರೆ. ಮತ್ತು ನಮ್ಮ ಮಾರಿಗೋಲ್ಡ್ ಚಿತ್ರದಲ್ಲಿ ರಂಗ ಕಲಾವಿದರು ತುಂಬಷ್ಟು ಜನ ಇದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಈಗ ಸಂಪತ್ ಮೈತ್ರಿ ರಂಗಾಯಣದಿಂದ ಬಂದಂಥವ್ರು, ಆಮೇಲೆ ನಮ್ಮ ಕಾಕ್ರೋಚು ಜೊತೆಗೆ ಯಶ್ ಶೆಟ್ಟಿ
ಮತ್ತು ವಜ್ರಂಗ್ ಶೆಟ್ಟಿ, ಹೀಗೆ ಕಲಾವಿದರು ತುಂಬಿ ತುಳುತಾ ಇದ್ದಾರೆ. ಅದು ಯಾಕೆ ತುಂಬಿ ತುಳುತ್ತಿದ್ದಾರೆ ಅಂತ ಹೇಳಿದ್ರೆ, ಮಾರಿ ಗೋಲ್ಡಲ್ಲಿ ಆ ಗೋಲ್ಡ್ ಡಿಮ್ಯಾಂಡ್ ಮಾಡ್ತಾ ಇತ್ತು, ಇವ್ರು ಬೇಕು ಇವ್ರು ಬೇಕು ಇವ್ರು ಬೇಕು ಅಂತ. ಹಾಗಾಗಿ ಇಡೀ ಮಾರಿ ಗೋಲ್ಡಲ್ಲಿ ಒಳ್ಳೊಳ್ಳೆಯ ಪಾತ್ರಧಾರಿಗಳು ನಿಮಗೆ ಕಣ್ಣಿಗೆ ಕಾಣಿಸ್ಕೊಳ್ತಾ ಹೋಗ್ತಾರೆ, ಒಳ್ಳೆಯ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ, ಒಳ್ಳೆಯ ಪಾತ್ರಗಳು ನಿಮಗೆ ಪ್ಲೇ ಆಗ್ತಾ ಹೋಗ್ತಾ ಇರುತ್ತೆ. ನಿಮಗೆ ಹಬ್ಬದ ಊಟ, ಕಣ್ಣಿಗೆ ಮನೋರಂಜನೆ, ಮನಸ್ಸಿಗೆ ಹಿತ, ಅದೇ ಮಾರಿ ಗೋಲ್ಡ್. ಹಾಗಾಗಿ ನೀವೆಲ್ಲರೂ ಏಪ್ರಿಲ್ 5ಕ್ಕೆ ಬನ್ನಿ, ಮಾರಿಗೋಲ್ಡ್ ಚಿತ್ರ ನೋಡಿ. ಒಳ್ಳೆಯ ಗುಣಮಟ್ಟವಾಗಿರುವಂಥ ಕನ್ನಡ ಸಿನಿಮಾವನ್ನು ನೀವು ಸೋಲಿಸಬಾರದು ಯಾವುದೇ ಕಾರಣಕ್ಕೂ. ಅದನ್ನು ಪ್ರೋತ್ಸಾಹಿಸಬೇಕು, ಬೆಳೆಸಬೇಕು. ನಾವು ಮತ್ತೊಂದು ಚಿತ್ರ ಮಾಡೋದಕ್ಕೆ ಮತ್ತು ನೂರಾರು ಜನ ಅನ್ನದ ದಾರಿಯನ್ನು ಕಂಡುಕೊಳ್ಳೋದಕ್ಕೆ ಮಾರಿಗೋಲ್ಡಿಗೆ ನೀವು ಪ್ರೋತ್ಸಾಹ ಮಾಡಿದ್ದೇ ಆದರೆ ಒಂದು ಒಳ್ಳೆಯ ಸಿನಿಮಾ ಗೆಲ್ಲಿಸಿದ್ದು ಕನ್ನಡಿಗರ ಹೆಮ್ಮೆಯ ಸಂಗತಿಯಾಗುತ್ತದೆ. ಹಾಗಾಗಿ ನೀವು ಮಾರಿಗೋಲ್ಡ್ ಚಿತ್ರ ಏಪ್ರಿಲ್ 5ಕ್ಕೆ ನೋಡಿ, ಖುಷಿಯಾಗುತ್ತೆ. ನೀವೆಲ್ಲರೂ ಬಂದು ಸಿನಿಮಾ ನೋಡಿ ನಮ್ಮನ್ನು ಬೆನ್ನು ತಟ್ಟಿ ಚಪ್ಪಾಳೆ ತಟ್ಬಿಟ್ಟು ನಮ್ಮನ್ನೆಲ್ಲ ಪ್ರೋತ್ಸಾಹಿಸ್ತೀರ ಅನ್ನೋ ನಿರೀಕ್ಷೆಯಲ್ಲಿ ಮಾರಿಗೋಲ್ಡ್ ಚಿತ್ರದ ನಿರ್ದೇಶಕ ಮತ್ತು ಸಾರಿ ನಾನು ನಿರ್ಮಾಪಕ ಕಾಯ್ತಾ ಇರ್ತೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಎಂ ನಾಯ್ಕ ಅಂತ, ಈ ಸಿನಿಮಾದ ನಿರ್ದೇಶಕ. ಇದು ನನ್ನ ಫಸ್ಟ್ ಡೆಬ್ಯೂ ಮೂವಿ. ಇದೇ ಏಪ್ರಿಲ್ 5ಕ್ಕೆ ರಾಜ್ಯಾದ್ಯಂತ ಎಲ್ಲ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಿದೆ. ದಯವಿಟ್ಟು ಸಿನಿಮಾ ಬಂದು ನೋಡಿ, ನಿಮ್ಗೆ ಏನು ಅನಿಸುತ್ತೋ ಅದನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ಎಲ್ಲರೂ ಸಿನಿಮಾ ಡಿಫ್ರೆಂಟಾಗಿ ಮಾಡಿದ್ದೀವಿ, ಹಾಗೆ ಮಾಡಿದ್ದೀವಿ, ಹೀಗೆ ಮಾಡಿದ್ದೀವಿ ಅಂತ ಎಲ್ಲ ಸಿನಿಮಾ ರಿಲೀಸ್ ಆದಾಗ ಹೇಳ್ತಾರೆ. ಸೊ ಆ ಥರದ್ದು ಏನು ಹೇಳಲ್ಲ ನಾವು. ಅಂದರೆ ದಿಗಂತನ ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ನಾವು ಈ ಸಿನಿಮಾದಲ್ಲಿ ಪ್ರಾಜೆಕ್ಟ್ ಮಾಡಿದ್ದೀವಿ. ಅಂದರೆ ಅವ್ರನ್ನ ನೀವು ಟೀಸರ್ ಮತ್ತು ಟ್ರೈಲರಲ್ಲಿ ನೀವು ನೋಡಿರ್ಬೋದು. ಈಗಾಗಲೇ ಕಂಪ್ಲೀಟ್ಲಿ ಅವರು ಬೇರೆ ಥರದಲ್ಲಿ ಅವ್ರ ಹತ್ರ ನಾವು ಪಾತ್ರನ ಮಾಡ್ತಿದ್ವಿ. ತುಂಬ ರಗಡ್ ಲುಕ್ ಕೊಟ್ಟಿದ್ವಿ. ಆಮೇಲೆ ಜೊತೆಗೆ ನಮ್ಮ ಜೊತೆ ಸಂಗೀತ ಶೃಂಗೇರಿ ಇದ್ದಾರೆ, ಅವ್ರನ್ನೂ ಕೂಡ ತುಂಬ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ಸೊ ಎಲ್ಲರೂ ನೋಡಿ, ಸಿನಿಮಾ ಏಪ್ರಿಲ್ 5ಕ್ಕೆ ರಿಲೀಸ್ ಆಗ್ತಿದೆ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮ್ಗೆ ಏನು ಅನಿಸಿದ್ರು ಅದನ್ನು ಮುಕ್ತವಾಗಿ ಹಂಚ್ಕೊಳ್ಳಿ. ನಿಮ್ಮ ಸಿನಿಮಾ ಬಗ್ಗೆ ಏನಾದರೂ ಕ್ರಿಟಿಸಮ್ ಇದ್ರೂ ಕೂಡ ಅದನ್ನು ಹೇಳ್ಕೊಳ್ಳಿ. ಸೊ ನಮ್ಗೆ ಸರಿ ಅನಿಸಿದ್ರೆ ಅದನ್ನು ಮುಂದಿನ ಚಿತ್ರದಲ್ಲಿ ತಿದ್ಕೋತೀವಿ. ಸೊ ಒಟ್ಟಾರೆ ನಿಮಗೆ ಎಂಟರ್ಟೈನ್ಮೆಂಟ್ಗೇನು ಮೋಸ ಇಲ್ಲ. ಸೊ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಅಂತ ನನಗೆ ಹೋಪ್ಸ್ ಇದೆ. ಥ್ಯಾಂಕ್ ಯು, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಸರ್, ಸ್ಟೋರಿ ಬಗ್ಗೆ ಸರ್ ನೆನೆಸ್ಕೊಡ್ಬೋದು ಏನಿದು ಅಂದರೆ, ಮಾರಿಗೋಲ್ಡ್ ಬಿಸ್ಕೆಟ್ ನೀವು ಕೇಳಿರ್ತೀರಿ ಅಥವಾ ಮಾರಿಗೋಲ್ಡ್ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರುತ್ತೆ, ಮಕ್ಕಳಿಂದ ದೊಡ್ಡವ್ರಿಗೆ ಅಂತ. ಸಿನಿಮಾದಲ್ಲಿ ನಾವು ಏನೋ ಒಂದು ಟೈಟ್ಲ್ ಕ್ಯಾಚಿ ಆಗಿರಲಿ ಅನ್ನೋ ಕಾರಣ ಕೆಟ್ಟಿಲ್ಲ. ಈ ಸಿನಿಮಾ ಒಂದು ಗೋಲ್ಡ್ ಬಿಸ್ಕೆಟ್ ಸುತ್ತಮುತ್ತ ನಡೆಯುವಂಥದ್ದು, ಅದೇ ಸೆಂಟ್ರ್ ಪಾಯಿಂಟ್ ಆ್ಯಕ್ಚುಲಿ. ಅಂದರೆ ಒಂದು 4 ಜನರ ಸ್ನೇಹಿತರ ಗುಂಪು ಒಂದು ಗೋಲ್ಡ್ ಬಿಸ್ಕೆಟ್ ಹಿಂದೆ ರಾಬರಿಗೆ ಹೋಗ್ತಾರೆ. ಆವಾಗ ಅವ್ರ ಜೀವನದಲ್ಲಿ ಏನೇನಾಗುತ್ತೆ, ಸೊ ಅದ್ರ ಹಿಂದೆ ಇನ್ನೂ ಯಾರ್ಯಾರು ಬಿದ್ದಿರ್ತಾರೆ. ಸೊ ಅಂದರೆ ಗೋಲ್ಡ್ ಮಾರಕ್ಕೆ ಹೊಡ್ತಾರೆ, ಅದನ್ನು ರಾಬರಿ ಆದಮೇಲೆ ಮಾರಕ್ಕೆ ಹೊಟ್ಟೋರ ಕತೆ ಇತ್ತು, ಅದಕ್ಕೆ ಅದನ್ನು ಮಾರಿಕೊಳ್ಳಿ ಅಂತ ಹೇಳ್ತೀವಿ. ಸೊ ಆ ಮಾರಕ್ಕೆ ಹೊಟ್ಟಾಗ ಒಂದಷ್ಟು ತಿರುವುಗಳು ಪಿಷ್ಟುಗಳು ಅವ್ರ ಜೀವನದಲ್ಲಿ ನಡೆಯುತ್ತೆ. ಅದೇ ಗೋಲ್ಡ್ ಬಿಸ್ಕೆಟ್ ಅವ್ರಿಗೆ ಮಾರಿಯಾಗಿ ಕಾಡುತ್ತೆ, ಕಾಡಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅವ್ರ ಲೈಫಲ್ಲಿ. ಸೊ ಆ ಒಂದು ಅರ್ಥದಲ್ಲಿ ಕೂಡ ನಾವು ಇದನ್ನು ಮಾರಿ ಗೋಲ್ಡ್ ಅಂತ ಒಂದು ಟೈಟ್ಲನ್ನು ನಾವು. ಸೊ ನೋಡಿ, ಫುಲ್ ಎಂಟರ್ಟೈನ್ಮೆಂಟ್ ಇದೆ. ಅಂದರೆ ಅತ್ಯುತ್ತಮ ಕಲಾವಿದರಿದೆ ಇದರಲ್ಲಿ. ಇದರಲ್ಲಿ ದಿಗಂತ್ ಇದ್ದಾರೆ, ಸಂಗೀತ ಶೃಂಗೇರಿ, ಕಾಕ್ರೋಚ್ ಸುದಿ ಇದ್ದಾರೆ, ಎಸ್ ಶೆಟ್ಟಿ ಇದ್ದಾರೆ, ಆಮೇಲೆ ವಜ್ರಂಗ್ ಶೆಟ್ಟಿ ಅಂತ ಇದ್ದಾರೆ, ಆಮೇಲೆ ಆಂಟಗನಿಸ್ಟ್ ಪಾತ್ರ ಮಾಡಿದ್ದಾರೆ ನಮ್ಮ ಸಂಪತ್ ಮೈತ್ರಿ ಅಂತ. ಥಿಯೇಟ್ರ್ ಬ್ಯಾಕ್ಡ್ರಾಪಲ್ಲಿ ನೋಡಿ, ತುಂಬ ಅದ್ಭುತ ಮಾತಾಡಿದ್ದಾರೆ. ಇದೊಂದು ಕಲಾವಿದರ ಒಂದು ಜುಗಲ್ ಮಂದಿ ನೋಡ್ಬೋದು ನೀವು ಪರ್ಫಾರ್ಮೆನ್ಸಲ್ಲಿ. ಡೈಲಾಗ್ ಅಂತೂ ಸಿನಿಮಾದಲ್ಲಿ, ನೀವು ಟ್ರೈಲರಲ್ಲಿ ಏನು ನೋಡಿದಿರಿ, 10ರಷ್ಟು ಸಿನಿಮಾದಲ್ಲೂ ಇದೆ. ಸೊ ಖಂಡಿತ ಈ ಸಿನಿಮಾ ನೀವು ಎಂಜಾಯ್ ಮಾಡ್ತೀರಿ. ಸೊ ನೋಡಿ, ಸಪೋರ್ಟ್ ಮಾಡಿ. ಇದೇ 5ನೇ ತಾರೀಕು ಮಾರಿಗೋಲ್ಡ್ ಎಲ್ಲ ಥಿಯೇಟರ್ ರಿಲೀಸ್ ಆಗ್ತಿದೆ. ಥ್ಯಾಂಕ್ ಯು. ನಾನು ಸಂಗೀತ ನಿರ್ದೇಶಕ ವೀರ್ ಸಮರ್ಥ್, ಮಾರಿಗೋಲ್ಡ್ ಚಿತ್ರದ ಸಂಗೀತ ನಿರ್ದೇಶಕ. ನಾನು ಮಾರಿಗೋಲ್ಡ್ ಚಿತ್ರ 5ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಬರ್ತಿದೆ. ಈ ಸಿನಿಮಾದಲ್ಲೂ 3 ಹಾಡುಗಳು ಇದೆ, ಹಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ನಾನೇ ಮಾಡಿದ್ದೀನಿ. ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ, ತುಂಬ ಮಜೆ ಕೊಡೋಂಥ ಸಿನಿಮಾ. ರಘು ನಿಂಡುವಳ್ಳಿ ಅವರ ಅದ್ಭುತವಾದ ಡೈಲಾಗ್ಸ್ ಇದೆ. ದಿಗಂತ ಅವರು ಹೊಸ ಮುಖ ನೋಡ್ತಾರೆ, ಅವ್ರ ಹೊಸ ಟ್ಯಾಲೆಂಟ್ ದಿಗಂತ ಅವರು, ಹೊಸ ಲುಕ್. ಸಂಗೀತ ಶೃಂಗೇರಿ ಅವರ ತುಂಬ ನವಲವಿಕೆ ಆದಂಥ ಒಂದು ಅಭಿನಯ ಇದೆ. ಹಾಗಾಗಿ ನಮ್ಮ ಹತ್ರ ಎಲ್ಲ ವಿನಂತಿಗಳನ್ನು ಮಾಡ್ಕೊಳ್ತೀನಿ. 5ನೇ ತಾರೀಕು ಹೇಳಿ ಬಂದು ಪಿಕ್ಚರ್ ನೋಡಿ, ಪಿಕ್ಚರ್ ಗೆಲ್ಲಿಸಿ ಅಂತ ಕೇಳ್ಬೋದು. ಇದೊಂದು ಕ್ರೈಮ್ ಥ್ರಿಲ್ಲರ್ ಮೂವಿ, ನಾನು ಮಾಡಿರಲಿಲ್ಲ. ಕ್ರೈಮ್ ಥ್ರಿಲ್ಲರ್ ಮೂವಿ ಪ್ರತಿಯೊಂದು ಕ್ಷಣಕ್ಕೆ ನಿಮ್ಗೆ ತಿಳಿದು ಕೊಡ್ತಾ ಹೋಗುತ್ತೆ. ಹಾಗಾಗಿ ಇದರ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಇಂಪಾರ್ಟೆನ್ಸ್ ಇರುತ್ತೆ. ಮತ್ತು ನಾನು ಇದುವರೆಗೆ ಮಾಡಿದಂಥ ಒಂದು ಮಾಸ್ ಮೂವಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ರೆ ಇದು ಎಲ್ಲಕ್ಕಿಂತ ನನ್ನ ಪ್ರೀತಿಯ ಮತ್ತು ನನ್ನ ಫೇವ್ರೆಟ್ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ. ನಾನು ಲಾಸ್ಟ್ ಮೂವಿ ನಿಮ್ಮದು ಸರಳ ಕಥೆ ಹಿಟ್ ಆಗಿದೆ, ಮ್ಯೂಸಿಕಲ್ಲಿ ತುಂಬ ಚೆನ್ನಾಗಿ ಹಿಟ್ ಆಗಿದೆ. ಇದು ಸಿಹಿ ಜನ ಮಾಡಿ ಹಿಟ್ಟಾಗ್ತದೆ, ಹೇಗೆ ಅನಿಸಿದೆ ನಿಮಗೆ? ಬ್ಯಾಕ್ ಟು ಬ್ಯಾಕ್ ಒಂದು ತಿಂಗಳ ಅಂತರದಲ್ಲಿ ಒಂದು ಒಂದೂವರೆ ತಿಂಗಳ ಗ್ಯಾಪಲ್ಲಿ ಪಿಕ್ಚರ್, ಇನ್ನೊಂದು ಪಿಕ್ಚರ್ ಇದಕ್ಕೆ ಒಂದು ಸರಳ ಪ್ರೇಮ ಕತೆ ಯಶಸ್ಸಾದ ನಂತರ
ತುಂಬ ಖುಷಿ ಐತೆ. ಒಂದು ಸರಳ ಪ್ರೇಮ ಕತೆ ಜಾನ್ರನೇ ಬೇರೆ, ಅದೊಂದು ಲವ್ ಇಮೋಷನಲ್ ಫ್ಯಾಮಿಲಿ ಸಿನಿಮಾ, ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಅಂದರೆ ಎರಡು ಸಿನಿಮಾಗಳು ಬೇರೆ ಬೇರೆ ಜಾನ್ರದ ಎರಡು ಸಿನಿಮಾಗಳು ರಿಲೀಸ್ ಆಗ್ತದೆ ಒಂದು, ಅದರಲ್ಲಿ ಸಂಗೀತ ಇರೋದು ಬೇರೆ, ಈ ಪಿಕ್ಚರ್ ಸಂಗೀತ ಬೇರೆ, ಎರಡು ಅಪೋಸಿಟ್ ಆಗಿದೆ. ಇದು ತುಂಬ ಮಾಸ್ ಸಿನಿಮಾ, ಅದು ಕ್ಲಾಸಿಕ್, ಹಾಗಾಗಿ ತುಂಬ ಖುಷಿ ಆಗ್ತದೆ. ಅಂದರೆ ನಂದು ಎರಡು ಸಿನಿಮಾಗಳು ಬೇರೆ ಬೇರೆ ಜಾನ್ರದ ಜನಗಳಿಗೆ ತಲುಪಿ ಬೇರೆ ಸಂಗೀತ, ಎರಡು ಸಿನಿಮಾದಲ್ಲಿ ವೀರ್ ಸುಮಾರು ಬೇರೆ ಥರ ಸಂಗೀತ ಮಾಡಿದ್ದಾರೆ ಅನ್ನೋ ಒಂದು ಡೆಫಿನೆಟ್ಲಿ ಒಂದು ಹೆಸರು ಬರುತ್ತೆ ಅಂತ ನಾನು.